ಸೀಸನ್ 18 ಬಿಸಿಸಿಐ ಕಿಚ್ಚು ಹೆಚ್ಚಿಸಿದೆ. ಈಗಾಗಲೇ ಮೆಗಾ ಹರಾಜಿಗೂ ಮುನ್ನ ರಿಟೈನ್ ವಿಚಾರದಲ್ಲಿ ಹೊಸ ನಿಯಮ ತರುವ ಮೂಲಕ ಐಪಿಎಲ್ ವಿಚಾರವಾಗಿ ಅಭಿಮಾನಿಗಳಲ್ಲಿ ಕುತೂಹಲ ಇನ್ನಷ್ಟು ಹೆಚ್ಚಾಗುವ ಹಾಗೆ ಮಾಡಿದೆ. ಸದ್ಯ ಮೆಗಾ ಹರಾಜಿಗೂ ಮುನ್ನ ಪ್ರತಿ ತಂಡಗಳು ಎಷ್ಟು ಆಟಗಾರರನ್ನು ಉಳಿಸಿಕೊಳ್ಳಬಹುದು ಅನ್ನೋ ನಿಯಮವನ್ನು ತಂದಿದೆ. ಸದ್ಯ 5 ಆಟಗಾರರನ್ನು ಉಳಿಸಿಕೊಳ್ಳೋದಕ್ಕೆ ಅವಕಾಶ ನೀಡಿದ್ದು, 2 ಅನ್ಕ್ಯಾಪ್ಡ್ ಪ್ಲೇಯರ್ ಉಳಿಸಿಕೊಳ್ಳೋದಕ್ಕೆ ಅವಕಾಶ ನೀಡಿದೆ. ಆರ್ಟಿಎಂ ಕಾರ್ಡ್ ಬಳಸಿ ಒಬ್ಬ ಆಟಗಾರನ್ನು ತಂಡಕ್ಕೆ ಮತ್ತೆ ಕರೆತರೋದಕ್ಕೆ ಅವಕಾಶವನ್ನು ಈ ಬಾರಿಯ ಐಪಿಎಲ್ ಮೆಗಾ ಆಕ್ಷನ್ಗೂ ಮುನ್ನ ಬಿಸಿಸಿಐ ನೀಡಿದೆ. ಹೀಗಿರುವಾಗ ಈ ಬಾರಿಯ ಮೆಗಾ ಹರಾಜಿಗೂ ಮುನ್ನ ಆರ್ಸಿಬಿ ಯಾವೆಲ್ಲ ಆಟಗಾರರನ್ನು ಮೆಗಾ ಹರಾಜಿಗೂ ಮುನ್ನ ರಿಟೈನ್ ಮಾಡಿಕೊಳ್ಳಲಿದೆ ಅನ್ನೋ ಕುತೂಹಲ ಪ್ರತಿಯೊಬ್ಬ ಆರ್ಸಿಬಿ ಅಭಿಮಾನಿಗಳಲ್ಲೂ ಇದೆ. ಸದ್ಯ ಆರ್ಸಿಬಿಯಲ್ಲಿ ಯಾವೆಲ್ಲ ಆಟಗಾರರನ್ನು ಉಳಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರವನ್ನು ಸಹ ಒಂದಿಷ್ಟು ಅಭಿಮಾನಿಗಳು ಹಾಕುತ್ತಿದ್ದಾರೆ. ಹೀಗಿರುವಾಗ ಇದೀಗ ಆರ್ಸಿಬಿ ತಂಡದ ಆಟಗಾರ, ಈ ಒಬ್ಬ ಆಟಗಾರ ಏನಾದರೂ ಹರಾಜಿನಲ್ಲಿ ಭಾಗಿಯಾದರೆ ಖಂಡಿತವಾಗಿ ಯಾವುದೇ ಯೋಚನೆಯನ್ನು ಮಾಡದೆ ಆರ್ಸಿಬಿ ಹರಾಜಿನಲ್ಲಿ ಖರೀದಿ ಮಾಡಬೇಕು, ಜೊತೆಲಿ ಆತನನ್ನೇ ಆರ್ಸಿಬಿ ಈ ಬಾರಿ ತಂಡದ ಕ್ಯಾಪ್ಟನ್ ಆಗಿ ಮಾಡಬೇಕು ಅನ್ನೋ ಮಾತನ್ನು ಹೇಳಿಕೊಂಡಿದ್ದಾರೆ. ಹೌದು, ಈ ರೀತಿಯ ಹೇಳಿಕೆ ನೀಡಿರುವುದು ಆರ್ಸಿಬಿಯ ಮಾಜಿ ಆಟಗಾರ ಮೊಹಮ್ಮದ್ ಕೈಫ್. ಇನ್ನು ಮೊಹಮ್ಮದ್ ಕೈಫ್ ಹೆಸರಿಸಿರೋ ಆ ಆಟಗಾರನ ಹೆಸರು ಅಂದ್ರೆ ಅದು ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ. ಹೌದು, 5 ಬಾರಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಐಪಿಎಲ್ ಕಪ್ ಗೆಲ್ಲಿಸಿಕೊಟ್ಟಿರೋ ರೋಹಿತ್ ಶರ್ಮಾ ಈ ಬಾರಿ ಮುಂಬೈ ಇಂಡಿಯನ್ಸ್ ತಂಡವನ್ನು ತೊರೆಯಲಿದ್ದಾರೆ ಅಂತ ಹೇಳಲಾಗುತ್ತಿದೆ. ಕಳೆದ ಸೀಸನ್ ನಲ್ಲಿ ಯಾರು ಊಹಿಸಿರದ ರೀತಿಯಲ್ಲಿ ರೋಹಿತ್ ಶರ್ಮಾ ಅವರನ್ನು ಕ್ಯಾಪ್ಟನ್ ಸ್ಥಾನದಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ ಪಟ್ಟವನ್ನ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಕಟ್ಟಿದ್ರು. ಹೀಗಾಗಿ ಅಸಮಾಧಾನಗೊಂಡಿರೋ ರೋಹಿತ್ ಶರ್ಮಾ ಮುಂಬೈ ತಂಡವನ್ನು ತೊರೆಯಲಿದ್ದಾರೆ ಅಂತ ಹೇಳಲಾಗುತ್ತಿದೆ. ಇತ್ತ ತೊರೆಯಲಿದ್ದಾರೆ ಅನ್ನೋ ಮಾತು ಇರುವಾಗಲೇ ಇದೀಗ ಮೊಹಮ್ಮದ್ ಕೈಫ್ ಒಂದು ವೇಳೆ ರೋಹಿತ್ ಶರ್ಮಾ ಹರಾಜಿನಲ್ಲಿ ಲಭ್ಯರಾದರೆ ಆರ್ಸಿಬಿ ಯಾವುದೇ ಯೋಚನೆಯನ್ನು ಮಾಡದೆ ಅವರನ್ನು ಖರೀದಿ ಮಾಡಬೇಕು ಅನ್ನೋ ಸಲಹೆಯನ್ನು ನೀಡಿದ್ದಾರೆ. ರೋಹಿತ್ ಶರ್ಮಾ ತಮ್ಮ ತಂಡದಲ್ಲಿ ಇರೋ ಆಟಗಾರರಲ್ಲಿ ಶ್ರೇಷ್ಠ ಪ್ರದರ್ಶನ ಹೊರತರುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಒಂದು ವೇಳೆ ರೋಹಿತ್ ಶರ್ಮಾ ಹರಾಜಿನಲ್ಲಿ ಕಾಣಿಸಿಕೊಂಡರೆ ಆರ್ಸಿಬಿ ಅವರನ್ನು ಖರೀದಿ ಮಾಡಬೇಕು, ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು, ಅಲ್ಲದೆ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟ ನೀಡಬೇಕು ಅಂತ ಮೊಹಮ್ಮದ್ ಕೈಫ್ ಹೇಳಿಕೊಂಡಿದ್ದಾರೆ. ಸದ್ಯ ಮೊಹಮ್ಮದ್ ಕೈಫ್ ಹೇಳಿಕೆಗೆ ಆರ್ಸಿಬಿ ಅಭಿಮಾನಿಗಳು ಸಹ ಸಹಮತ ಸೂಚಿಸಿದ್ದು, ಹರಾಜಿಗೆ ರೋಹಿತ್ ಶರ್ಮಾ ಕಾಣಿಸಿಕೊಂಡರೆ ಖಂಡಿತವಾಗಿಯೂ ಆರ್ಸಿಬಿ ಖರೀದಿ ಮಾಡಲೇಬೇಕು ಅನ್ನೋ ಮಾತನ್ನ ಹೇಳುತ್ತಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹರಾಜಿಗೆ ಕಾಣಿಸಿಕೊಂಡರೆ ಆರ್ಸಿಬಿ ರೋಹಿತ್ ಶರ್ಮಾ ಖರೀದಿಗೆ ಮುಂದಾಗಲಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ.